ವೀಕ್ಷಕರೆ, ಎಂಡೆಲ್ನ ಬ್ಯೂಟಿ ಚಾಟ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಬಾಡಿಕ್ರಾಫ್ಟ್ನ ಕ್ರಿಯೇಟಿವ್ ಡೈರೆಕ್ಟರ್ ಸ್ವಾತಿ ಗುಪ್ತಾ. ಸ್ಕಿನ್ ಮತ್ತು ಹೇರ್ ಪ್ರಾಬ್ಲಮ್ ಬಗ್ಗೆ ತುಂಬ ಕೇಳಬೇಕು ಅಂತಿದ್ದೀವಿ, ಹಾಗಾದರೆ ಶುರು ಮಾಡೋಣ. ಸ್ವಾತಿ ಅವರೇ, ಮೊದಲಿಗೆ ಸಾಮಾನ್ಯವಾಗಿ ಹೇರ್ ಪ್ರಾಬ್ಲಮ್ಸ್ ಬಗ್ಗೆ ತುಂಬ ಜನ ಬರ್ತಾರೆ ನಿಮ್ಮ ಹತ್ರ, ಅದ್ಯಾವುದು ಅಂದರೆ ಸ್ಕ್ಯಾಲ್ಪ್ ಇರಬಹುದು ಅಥವಾ ಬೇರೆ ಥರದ ಪ್ರಾಬ್ಲಮ್ಸ್ ಇರಬಹುದು? ಶ್ಯೂರ್, ನಾವು ಜಾಸ್ತಿ ನೋಡೋದು ಡ್ಯಾಂಡ್ರಫನ್ನೇ ಸ್ಕ್ಯಾಲ್ಪಿಗೆ ಸಂಬಂಧಪಟ್ಟಿದ್ದು. ಸೆನ್ಸಿಟಿವ್ ಮತ್ತು ನವೆ ಇರುವ ಚರ್ಮ, ಮತ್ತೆ ಕೆಲವು ಸಲ ಇನ್ಫೆಕ್ಷನ್ ಇರುವಂತಹ ಸ್ಕ್ಯಾಲ್ಪ್, ಹೌದು, ಮತ್ತೆ ಕೆಲವು ಸಲ ಈ ಮಾನ್ಸೂನ್ ಅಲ್ಲಿ ತಲೆ ಎಣ್ಣೆ ಕೂಡ ಆಗುತ್ತೆ, ಆಯಿಲಿ ಮತ್ತು ಗ್ರೀಸಿ ಕೂಡ ಆಗುತ್ತೆ. ಬೇರೆ ಸ್ಕ್ಯಾಲ್ಪ್ ಸಮಸ್ಯೆ ಅಂದ್ರೆ ಕೂದಲು ಉದುರುವಿಕೆ, ಮತ್ತೆ ಅದು ತುಂಬಾನೇ ಸಾಮಾನ್ಯ ಕೂಡ. ಕೂದಲ ಉದ್ದದ ಬಗ್ಗೆ ತಗೊಂಡ್ರೆ ಡ್ರೈನೆಸ್ ಅನ್ನೋದು ಒಂದು ಸಾಮಾನ್ಯ ಕಾರಣ, ಮತ್ತು ಡಿಹೈಡ್ರೇಟೆಡ್ ಕೂದಲು ಕೂಡ. ಕೂದಲ ಹೊಳಪು ಕಡಿಮೆ ಆಗಿರುತ್ತೆ, ಕೆಲವು ಸಲ ತುಂಬಾನೇ ಡ್ಯಾಮೇಜ್ ಕೂಡ ಆಗಿರುತ್ತೆ, ಮತ್ತೆ ಅದೇ ಕಾರಣದಿಂದ ಕೆಲವು ಸಲ ಸ್ಪ್ಲಿಟ್ ಎಂಡ್ಸ್ ಕೂಡ ಆಗುತ್ತೆ. ರೈಟ್. ಈಗ ನೀವು ಈ ಬಿಸ್ನೆಸ್ ಅಲ್ಲಿ ತುಂಬಾ ದಿನದಿಂದ ಇದ್ದೀರಾ, ನಮ್ಮ ವೀಕ್ಷಕರಿಗೆ ಹೇರ್ ಪ್ರಾಬ್ಲಮ್ಸ್ ಬಗ್ಗೆ ಸುಲಭ ಉಪಾಯಗಳನ್ನ ಹೇಳ್ಕೊಡ್ತೀರಾ? ಅದು ಮನೇಲೇ ಇರಬಹುದು ಅಥವಾ ಹೊರಗಡೆ ಹೋಗಿ ಸಲೋನ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಅವರು. ನನ್ಗನ್ಸುತ್ತೆ ಇತ್ತೀಚೆಗೆ ಒಳ್ಳೆ ಸಲೋನ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅದು ನನ್ಗನ್ಸುತ್ತೆ ಹೇರ್ ಸ್ಪಾ ಟ್ರೀಟ್ಮೆಂಟ್. ಓಕೆ. ಅದೇನಂದ್ರೆ ಅದರಲ್ಲಿ ಒಂದು ಒಳ್ಳೆ ಗುಣ ಇರುತ್ತೆ, ನಮ್ಮ ಸ್ಕ್ಯಾಲ್ಪಿಗೆ ಒಳ್ಳೆ ಲಾಭ ಸಿಗುತ್ತೆ ಅದರಿಂದ, ಹಾಗೆ ಕೂದಲ ಉದ್ದ ಕೂಡ. ಅದಕ್ಕಾಗಿ ನಿಮಗೆ ತಕ್ಕ ಹಾಗೆ ಟ್ರೀಟ್ಮೆಂಟ್ಗಳು ಇವೆ, ಈಗ ಡ್ಯಾಂಡ್ರಫ್, ಆಯಿಲಿನೆಸ್, ಮತ್ತೆ ಸೆನ್ಸಿಟಿವ್ ನವೆ ಇರುವಂತಹ ಸ್ಕ್ಯಾಲ್ಪ್, ಮತ್ತೆ ಇದು ಕೂದಲ ಡಿಹೈಡ್ರೇಷನ್ಗೂ ಸರಿಯಾಗುತ್ತೆ, ಶೈನ್ ಟ್ರೀಟ್ಮೆಂಟ್ ಇದೆ, ವಾಲ್ಯೂಮೈಸಿಂಗ್ ಟ್ರೀಟ್ಮೆಂಟ್ ಇದೆ, ಹೀಗೆ ಹಲವು ಬಗೆಯ ಟ್ರೀಟ್ಮೆಂಟ್ ಇದೆ ಹೇರ್ ಸ್ಪಾನಲ್ಲಿ. ಹೀಗೆ ನೀವು ಒಂದು ಒಳ್ಳೆ, ನಿಮ್ ಗೊತ್ತಾ, ಒಳ್ಳೆ ಹೇರ್ ಸ್ಪಾಗೆ ಹೋಗ್ತಾ ಇದ್ರೆ ನಿಮ್ಗೆ ಅದು ತುಂಬಾ ಒಳ್ಳೇದಾಗುತ್ತೆ. ಈಗ ತುಂಬಾನೇ ಒಳ್ಳೆ ಅಡ್ವಾನ್ಸ್ ಪ್ರಾಡಕ್ಟ್ ಗಳು ಸಿಗುತ್ತೆ, ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ ಅಂತ ನಾವೆಲ್ಲ ತುಂಬಾ ಹೆದರ್ತೀವಿ. ಆದ್ರಿಂದ ಈ ಪ್ರಾಡಕ್ಟ್ ಗಳು ಮಾಡಿರೋದು ಗಿಡ ಮತ್ತು ಹೂವಿನಿಂದ, ಅದಕ್ಕಾಗಿ ಸಹಾಯ ಆಗೇ ಆಗುತ್ತೆ, ಅದರಿಂದ ನಿಮ್ಗೆ ತೊಂದರೆ ಅಂತೂ ಆಗೋದೇ ಇಲ್ಲ. ಅದೇ ರೇಂಜ್ಗೆ ತಕ್ಕ ಹಾಗೆ ನಮ್ಮ ಹತ್ರ ಹೋಮ್ ಕೇರ್ ಪ್ರಾಡಕ್ಟ್ ಗಳು ಕೂಡ ಸಿಗ್ತಾವೆ, ಅದನ್ನ ನೀವು ಮನೇಲಿ ಕೂಡ ಬಳಸಬಹುದು ಮೂರ್ನಾಲ್ಕು ವಾರಗಳಿಗೊಮ್ಮೆ ಸಲೂನ್ ಅಲ್ಲಿ ಮಾಡೋದಕ್ಕಿಂತ. ಇದು ಹೇಗೆ ಅಂದ್ರೆ, ನೀವು ಮನೆಗೆ ತಗೊಂಡ್ ಹೋಗಿ ಅದನ್ನ ಮನೆಯಲ್ಲಿ ಕೂಡ ಬಳಕೆ ಮಾಡುವಂಥದ್ದು. ಮನೆ ಮದ್ದಿನ ಹಾಗೆ ನಿಮ್ಗೇನಾದ್ರೂ ಬೇಕು ಅನ್ಸಿದ್ರೆ ಏನಾದ್ರೂ ಮಾಡಿ. ತುಂಬಾನೇ ಒಳ್ಳೆ, ಸಾಮಾನ್ಯವಾಗಿ ಉಪಯೋಗಿಸುವಂತ ವಸ್ತು ಅಂದ್ರೆ ಮೊಸರು, ಅದು ತುಂಬಾನೇ ಒಳ್ಳೇದು. ಮೊಟ್ಟೆ ಮಾತ್ರ ಫ್ಯಾಬ್ಯುಲಸ್, ನಿಮ್ಗೆ ಗೊತ್ತಾ ಪ್ರೋಟೀನ್ ನಮ್ಮ ಕೂದಲಿಗೆ ಅದು. ಆದ್ರೆ ಮೊಟ್ಟೆಯ ಸಮಸ್ಯೆ ಅಂದ್ರೆ ಸ್ಮೆಲ್, ಆದ್ರಿಂದ ನೀವು ಮೊಟ್ಟೆನ ಜಾಸ್ತಿ ಬಳಸೋಕಾಗಲ್ಲ, ಯಾಕೆ ಅಂದ್ರೆ ಅದು ನಿಮಗೆ ಗೊತ್ತಾ ಆ ಪ್ರಾಡಕ್ಟ್ ಅದು ಡ್ರೈನೆಸ್, ಕೂದಲು ದಪ್ಪ ಆಗಬಹುದು, ಸ್ಪ್ಲಿಟ್ ಎಂಡ್ಸ್ ಕೂಡ ಹೋಗುತ್ತೆ. ಆದ್ರೆ ಅದು ನೀವು ಹೇಗೆ ಉಪಯೋಗಿಸ್ತೀರಾ ಅನ್ನೋದ್ರ ಮೇಲೆ ಅವಲಂಬಿತ ಆಗುತ್ತೆ, ಕೂದಲು ಹೇಗಿದೆ ಹಾಗೆ ನಿಮ್ಗೆ ಗೊತ್ತಾ. ಆದ್ರೆ ಸ್ಮೆಲ್ ಅನ್ನೋದು ದೊಡ್ಡ ಸಮಸ್ಯೆ, ನೀವು ಅದನ್ನ ಅಟ್ಲೀಸ್ಟ್ ತಿಂಗಳಲ್ಲಿ ಒಂದ್ಸಲ ಮಾಡ್ಬೇಕು. ಇಡೀ ಮೊಟ್ಟೆನೇ ಯೂಸ್ ಮಾಡ್ಬೇಕು? ಹೌದು, ಬರೀ ಬಿಳಿ ಇಲ್ಲ, ಎಲ್ಲೋ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಎಲ್ಲೋ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಮೊಟ್ಟೆ ತುಂಬಾ ಒಳ್ಳೇದು, ಮತ್ತೆ ಮೊಸರು ಕೂಡ ಒಳ್ಳೇದು. ಆಲಿವ್ ಆಯಿಲ್ ಮನೆಯಲ್ಲಿ ಬಳಸೋದಕ್ಕೆ ತುಂಬಾನೇ ಒಳ್ಳೇದು. ಸ್ಕಾಲ್ಪ್ಗಾಗಿ ನಿಂಬೆಹಣ್ಣಿನ ರಸ ಮತ್ತೆ ವಿನೆಗರ್ ಡ್ಯಾಂಡ್ರಫ್ಗೆ ತುಂಬಾ ಉಪಯುಕ್ತ ಅಂತ ಜನ ಹೇಳ್ತಾರೆ. ನವೆಯ ಜೊತೆ ಇವೆಲ್ಲ ಪ್ರಾಡಕ್ಟ್ಗಳು ಸ್ವಲ್ಪ ಟ್ರಿಕ್ಕಿ ಆಗಿರ್ತವೆ. ಇದೇನಂದ್ರೆ ಇಂಥ ಪ್ರಾಡಕ್ಟ್ಗಳು ಎಲ್ಲರಿಗೂ ಸಿಗೋದಿಲ್ಲ ಬಳಕೆ ಮಾಡಕ್ಕೆ. ನಿಮಗೆ ಗೊತ್ತಾ, ನಿಮ್ಮ ಸ್ಕ್ಯಾಲ್ಪ್ ತುಂಬಾ ಸೆನ್ಸಿಟಿವ್ ಆಗಿದ್ರೆ ಅದು ವಿನೆಗರ್ಗೆ ಸರಿ ಹೊಂದೋದಿಲ್ಲ. ಅದು ಹೀಗೇನೆ, ನೀವು ಸೆಲೂನ್ ಅಲ್ಲಿ ಯಾವತ್ತು ಟೆಸ್ಟ್ ಮಾಡಿರುವಂತದನ್ನೇ ಟ್ರೈ ಮಾಡೋದು ತುಂಬಾ ಒಳ್ಳೇದು. ಮತ್ತೆ ಅಲ್ಲಿ ಸ್ಕಾಲ್ಪಿಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇರುತ್ತೆ. ಆದ್ರೆ ಕೆಲವೊಮ್ಮೆ ನೀವು ಮನೆಯಲ್ಲಿ ಮಿಕ್ಸ್ ಮಾಡಿ ಮಾಡುವಂಥದ್ದು ಮೊಸರು ಮತ್ತೆ ಮೊಟ್ಟೆ, ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸ್ಪ್ರಿಟೆಂಟ್ಸ್ ಎಲ್ಲ ಇರೋ ತೊಂದರೆ ಇದ್ರೆ ಅದ್ ನಿಮ್ಗೆ ತುಂಬಾ ಒಳ್ಳೇದು ಅನ್ಸುತ್ತೆ. ಅದ್ಭುತ. ನೀವ್ ಹೇಳ್ದಾಗೆ ಸಲೂನ್ ಟ್ರೀಟ್ಮೆಂಟ್, ಅದು ಹೇರ್ ಸ್ಪಾ, ರೈಟ್? ಈ ಟ್ರೀಟ್ಮೆಂಟ್ನ ಎಷ್ಟು ಸಲ ತಗೋಬೇಕಾಗುತ್ತೆ? ಹೇರ್ ಸ್ಪಾ ಟ್ರೀಟ್ಮೆಂಟ್ ನಿಮ್ಮ ಸಮಸ್ಯೆಗೆ ತಕ್ಕ ಹಾಗೆ ಮಾಡ್ಬೇಕಾಗುತ್ತೆ. ಅದು ಹೇಗೆ ಅಂದ್ರೆ, ನೀವು ವಾರಕ್ಕೆ ಒಂದ್ಸಲ ಆದ್ರೂ ಮಾಡ್ಬೇಕಾಗುತ್ತೆ. ಅದು ತುಂಬಾನೇ ಕಠಿಣವಾದ ಪ್ರಾಬ್ಲಮ್ ಗಳಿದ್ರೆ ಮತ್ತು ತಲೆಹೊಟ್ಟಿನ ಸಮಸ್ಯೆ ಏನಾದ್ರೂ ಇದ್ರೆ ನಾವು ವಾರಕ್ಕೆ ಎರಡು ಸಲ ಮಾಡ್ಬೇಕು ಅಂತ ಅವ್ರಿಗೆ ಸಲಹೆ ಕೊಡ್ತೀವಿ. ಓ ಹೌದಾ. ಆದ್ರೆ
ಇವಕ್ಕೆಲ್ಲ ಪರಿಹಾರ ಸಿಗುತ್ತೆ. ಅದಕ್ಕೆ ಏನಂದ್ರೆ ಇದು ಬರ್ತಾ ಬರ್ತಾ ನಿಮ್ಮ ರೆಗ್ಯುಲರ್ ಕೇರ್ ರೊಟೀನ್ ಭಾಗ ಆಗಿಬಿಡುತ್ತೆ. ಹಾಗೆ ತಿಂಗಳಲ್ಲಿ ಒಂದ್ಸಲ ಅಸ್ಪ ಅದು ತುಂಬಾನೇ ಒಳ್ಳೇದು ಅಂತ ಅನ್ಸುತ್ತೆ. ಮತ್ತೆ ನಿಮ್ಮ ಸಮಸ್ಯೆಗಳನ್ನ ಹುಟ್ಟಿನಿಂದ ನಿರ್ಮೂಲ ಮಾಡಬಹುದು, ಅದು ಮತ್ತೆ ಬರ್ದೇ ಇರೋ ಹಾಗೆ. ಆದ್ರೆ ನಿಮ್ಮ ಕನ್ಸಲ್ಟೆಂಟ್ ನಿಮ್ಗೆ ಹೇಗೆ ಗೈಡ್ ಮಾಡ್ತಿದಾರೋ ಅದ್ರ ಮೇಲೆ, ಅದು ವಾರದಲ್ಲಿ ಒಂದ್ಸಲ ಅಥವಾ ಎರಡು ವಾರಕ್ಕೆ ಒಂದ್ಸಲ ತುಂಬಾನೇ ಒಳ್ಳೆಯದು. ಕೂಲ್, ಚೆನ್ನಾಗಿತ್ತು. ಥ್ಯಾಂಕ್ಸ್ ಸ್ವಾತಿ, ನಮ್ಮ ವೀಕ್ಷಕರಿಗೆ ತುಂಬಾ ಸಹಾಯ ಆಯ್ತು ಅನ್ಸುತ್ತೆ. ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಸ್ವಾತಿನ ನೋಡೋಣ ಬ್ಯೂಟಿ ಟಿಪ್ಸ್ ಬಗ್ಗೆ. ಥ್ಯಾಂಕ್ ಯು.